ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಬಿಜೆಪಿ ಪಟ್ಟಿ ಬಿಡುಗಡೆಯಾಯಿತು. ಏನು ವಿಶೇಷ? ವಿಶೇಷ ಏನಪ್ಪ ಅಂದರೆ, ಯಾರು ಅತಿ ಹೆಚ್ಚು ವಿವಾದದಲ್ಲಿದ್ದರೂ ಅದರಲ್ಲಿ ಕೆಲವರನ್ನು ಕೈಬಿಡಲಾಗಿದೆ, ಯಾರನ್ನು ಗೋ ಬ್ಯಾಕ್ ಅಂತ ಹೇಳಲಾಗಿತ್ತು ಅವರಿಗೆ ಸುರಕ್ಷಿತ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ, ಯಾರು ಪಕ್ಷವನ್ನು ಕಟ್ಟಿದ್ದರೂ ಅವರನ್ನು ಕೈಬಿಡಲಾಗಿದೆ, ಮತ್ತು ಕೆಲವೇ ಕೆಲವು ಹೊಸಬರಿಗೆ ಮಣೆ ಹಾಕಲಾಗಿದೆ. ಇದು ರಾಜಕೀಯ ತಂತ್ರಗಾರಿಕೆ ಇರಬಹುದು, ಆದರೆ ವಿಚಾರಧಾರೆಗೆ, ತತ್ವ ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಟ್ಟದ್ದಂತೂ ದಿಟ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಕಳೆದ ಬಾರಿ ಹಾಗೆ ಇನ್ನಿಲ್ಲದ ಹಾಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಗಳಿಸುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಹೋಗ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಆದರೆ ಪಟ್ಟಿ ಬಿಡುಗಡೆಗೆ ಮುನ್ನ ಉಂಟಾದಂಥ ವಿವಾದಗಳಿದಾವಲ್ಲ, ಅದು ಬೇರೆ ಪಕ್ಷಗಳು ತೊಂದರೆ ಕೊಡುವುದಕ್ಕಿಂತ ಹೆಚ್ಚು ಆಂತರಿಕವಾದಂಥ ಸಂಘರ್ಷದಿಂದ ನರಳಿ ಕೊನೆಗೆ ಪ್ರಸವ ವೇದನೆಯನ್ನು ಅನುಭವಿಸಿ ಸಿಸರಿಯನ್ ಮೂಲಕ ಮಗುವನ್ನು ಹೊರತೆಗೆದ ಹಾಗೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ತುಂಬ ನಿರೀಕ್ಷೆ ಇಟ್ಟುಕೊಂಡಿರುವಂಥ ಉತ್ತರ ಕನ್ನಡದ ಕ್ಯಾಂಡಿಡೇಟ್ ಯಾರು ಅಂತ ಇನ್ನೂ ಭಾರತೀಯ ಜನತಾ ಪಕ್ಷದ ಕಮಿಟಿಯವರಿಗೆ ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ. ನೋಡಿ ಹೇಗಿದೆ ಅನಂತಕುಮಾರ್ ಹೆಗಡೆ, ಇನ್ನಿಲ್ಲದ ಹಾಗೆ ಹಿಂದುತ್ವ ಪ್ರಖರ ಹಿಂದುತ್ವಕ್ಕಾಗಿ ತುಡಿದಂಥ ಮನುಷ್ಯ, ಆರಲ್ಲ ಏಳು ಬಾರಿ ಗೆದ್ದುಕೊಂಡು ಬಂದಂಥ ಮನುಷ್ಯ, ಅತಿ ಹೆಚ್ಚು ಲೀಡ್ನಲ್ಲಿ ಗೆದ್ದಂಥ ಮನುಷ್ಯ, ಆತನ ಹೆಸರನ್ನು ಹೇಳಲಿಕ್ಕೆ, ಆತನ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಮುಜುಗರವನ್ನು ಅನುಭವಿಸ್ತಾ ಇದೆ ಪಕ್ಷ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಲ್ಲ ಸ್ವಾಮಿ, ನೀವು ಹಿಂದುತ್ವ ಹಿಂದುತ್ವ ಅಂತೀರಿ, ಹಿಂದುತ್ವದ ಧ್ವನಿಯಾಗಿರುವಂಥವರನ್ನು ಬೆಂಬಲಿಸುವುದರ ಬದಲು ಆತನನ್ನು ನೇಪಥ್ಯಕ್ಕೆ ಹೇಗೆ ತಳ್ಳಬೇಕು ಅಂತ ಆಲೋಚನೆ ಮಾಡುವಂಥ ಜನ ಇದ್ದಾರಲ್ಲ, ಇವ್ರನ್ನಿಟ್ಟುಕೊಂಡು ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯವಾ? ಇನ್ನು ಈಶ್ವರಪ್ಪ, ಶಿಸ್ತಿನ ಸಿಪಾಯಿ, ಆತ ಹಲವು ಬಾರಿ ಅಸಂಬದ್ಧವಾಗಿ ಮಾತಾಡಿರ್ಬೋದು, ಹಲವಾರು ಬಾರಿ ಅವಾಚ್ಯವಾಗಿ ಮಾತನಾಡಿರಬಹುದು, ಅಸಂವಿಧಾನಾತ್ಮಕವಾಗಿ ಮಾತನಾಡಿರ್ಬೋದು, ಆದರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ನೆಲೆಯೂರಲಿಕ್ಕೆ ಯಡಿಯೂರಪ್ಪ ಅವರ ಕೊಡುಗೆ ಎಷ್ಟಿದೆಯೋ ಹಾಗೆಯೇ ಈಶ್ವರಪ್ಪನವರ ಕೊಡುಗೆಯೂ ಇದೆ, ಅದರಲ್ಲಿ ಅನುಮಾನವೇ ಬೇಕಿಲ್ಲ. ಕಳೆದ ಬಾರಿ ಶಿಸ್ತಿನ ಸಿಪಾಯಿಯ ಹಾಗೆ ಅವರು ಹೇಳಿದ ತಕ್ಷಣ ನಿವೃತ್ತರಾದರೂ ಹೊರಗಡೆ ಬಂದರೂ ನನಗೆ ಟಿಕೆಟ್ ಕೊಡದೇ ಇದ್ದರೂ ಪರವಾಗಿಲ್ಲ, ಬಂಡಾಯ ಹೇಳಲಿಲ್ಲ. ಆದರೆ ಅವರಿಗೆ ಕೊಟ್ಟಂಥ ಪ್ರಾಮುಖ್ಯತೆ ಎಷ್ಟು, ಈ ಬಾರಿ ಕೊಟ್ಟಂಥ ಪ್ರಾಧಾನ್ಯತೆ ಎಷ್ಟು, ಆಲೋಚನೆ ಮಾಡಿ ನೋಡಬೇಕಾದಂಥ ಸಂದರ್ಭ. ಇನ್ನು ಶೋಭಕ್ಕ, ಶೋಭಾ ಕರಂದ್ಲಾಜೆ, ಕುಮಾರಿ ಶೋಭಾ ಕರಂದ್ಲಾಜೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರು ಕಾಲಿಡಲಿಕ್ಕೆ ಆಗಲಾರದಂಥ ಸ್ಥಿತಿಯನ್ನು ಸ್ವತಃ ಅವರೇ ತಂದುಕೊಂಡಂಥದ್ದು. ಯಾರೂ ಅವರ ವಿರುದ್ಧವಾಗಿ ಪಿತೂರಿ ಮಾಡಲಿಲ್ಲ. ಅಲ್ಲಿ ಅವರು ಹೇಳ್ಕೋಬಹುದು, ನನ್ನ ವಿರುದ್ಧ ಭಾಳ ಜನ ಎಲ್ಲ ದಂಗೆ ಎದ್ದಿದ್ದಾರೆ, ಒಳಗೊಳಗೆ ಮಸಲತ್ತು ಮಾಡ್ತಾ ಇದ್ದಾರೆ, ನನ್ನ ರಾಜಕೀಯ ಭವಿಷ್ಯವನ್ನು ತುಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಬ್ಬ ಮಹಿಳೆಗೆ ಮಾಡ್ತಾ ಇರುವಂಥ ಅನ್ಯಾಯ, ದಮನಕಾರಿ ನೀತಿ, ಈ ರೀತಿ ಶಬ್ದಗಳನ್ನು ಪದಪುಂಜಗಳನ್ನು ಹೇಗೆ ಬೇಕಾದರೂ ಬಳಸಬಹುದು. ಆದರೆ ಈಕೆಯ ಕೊಡುಗೆ ಏನು ಆ ಕ್ಷೇತ್ರಕ್ಕೆ ಅನ್ನೋದನ್ನು ಆಲೋಚನೆಯನ್ನು ಮಾಡಿ. ಕೋವಿಡ್ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಅಲ್ಲಿ ಸರಿಯಾಗಿ ಹೋಗಿ ಕಾರ್ಯಕರ್ತರನ್ನೇ ಮಾತಾಡಿಸಿಲ್ಲ, ಅಭಿವೃದ್ಧಿ ಕೆಲಸಗಳನ್ನ ದೂರ ಬಿಟ್ಬಿಡಿ, ಅಲ್ಲಿರುವ ಪದಾಧಿಕಾರಿಗಳ ಜೊತೆ ಇವರ ಸಮನ್ವಯವೇ ಇಲ್ಲ, ಮತ ಹಾಕಿದ ಮತದಾರರು ಯಾರು ಅಂತ ಅವರಿಗೆ ಗೊತ್ತೇ ಇಲ್ಲ, ಭೌಗೋಳಿಕವಾಗಿ ಆ ಪ್ರದೇಶವನ್ನೇ ಸರಿಯಾಗಿ ಅರಿಯಲಿಕ್ಕೆ ಹೋಗಲಿಲ್ಲ. ಕೇವಲ ಮತ್ತು ಕೇವಲ ತಾನು ಹೈಕಮಾಂಡು ಅಂದ್ಕೊಂಡು ತನಗೆ ತಾನೇ ಬೀಗ್ತಾ ಮತ್ತೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಕೂತಂಥ ಶೋಭಕ್ಕ, ಈಕೆಯನ್ನು ಕೈ ಬಿಡ್ತಾರೆ ಅಂತ ಪರಿಭಾವಿಸಿದ್ವಿ ನಾವೆಲ್ಲ. ಯಾಕೆಂದರೆ ಯಾರಿಗೆ ನಿಷ್ಠೆ ಇಲ್ಲವೋ, ಯಾರು ಕಾರ್ಯತತ್ಪರರಾಗಿರುವುದಿಲ್ಲವೋ, ಯಾರು ಶ್ರಮಜೀವಿ ಅಲ್ಲವೋ, ಯಾರಿಗೆ ಬದ್ಧತೆ ಇಲ್ಲವೋ, ಯಾರು ಸಮಾಜಮುಖಿ ಅಲ್ಲವೋ, ಅಂಥವ್ರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಮಣೆ ಹಾಕಬೇಕಾದಂಥ ಅಗತ್ಯ ಇಲ್ಲ. ಯಾವಾಗ ಗೋ ಬ್ಯಾಕ್ ಅಂತ ಇವರ ವಿರುದ್ಧ ಚಳವಳಿ ಶುರು ಆಯಿತೋ ಇದಕ್ಕೆ ಹೈಕಮಾಂಡ್ ಉತ್ತರವನ್ನು ಕೊಡುತ್ತದೆ ಅಂತ ಹೇಳಿದರು ಶೋಭಕ್ಕ. ಈಗ ಉತ್ತರವನ್ನೇ ಕೊಟ್ಟಿದೆ ಹೈಕಮಾಂಡು, ಬೆಂಗಳೂರು ಉತ್ತರವನ್ನು ಇವರಿಗೆ ಕೊಟ್ಟಿದೆ. ಅತ್ಯಂತ ಸುರಕ್ಷಿತವಾದಂಥ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ, ಯಾರು ನಿಂತರೂ ಗೆಲ್ಲಬಹುದಾದಂಥ ಕ್ಷೇತ್ರ, ಅಲ್ಲಿ ಶೋಭಕ್ಕನಿಗೆ ಟಿಕೆಟ್. ಶೋಭಕ್ಕ ಪಕ್ಷಕ್ಕೆ ಅನಿವಾರ್ಯವಾ? ಒಂದು ಸಲ ಎಲ್ಲರೂ ಆಲೋಚನೆ ಮಾಡ್ಕೋಬೇಕಾದಂಥ, ಆತ್ಮಮಂಥನ ಮಾಡ್ಕೋಬೇಕಾದಂಥ, ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂಥ ಪರ್ವಕಾಲ ಇದು. ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯವರ ಪ್ರಭಾವಳಿಯಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ವಿಜೃಂಭಿಸಬಹುದು ಅನ್ನುವುದಕ್ಕೆ ಶೋಭಕ್ಕನಿಗಿಂತ ಒಳ್ಳೆಯ ಉದಾಹರಣೆ ಮತ್ತೊಂದು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅತಿ ಹೆಚ್ಚು ವಿವಾದವಾದಂಥ ಇನ್ನೊಂದು ಕ್ಷೇತ್ರ ಮೈಸೂರಿನ ಲೋಕಸಭಾ ಕ್ಷೇತ್ರ.
ಪ್ರತಾಪ್ ಸಿಂಹ ಅವ್ರದ್ದು ಮೈಸೂರು ಕೊಡಗು ಕ್ಷೇತ್ರ ರಣರಂಪವಾದಂಥ ಕ್ಷೇತ್ರ. ಸ್ವತಃ ಪ್ರತಾಪ್ ಸಿಂಹ ಅವರೇ ಲೈವ್ ಬಂದು ಮಾತನಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಆ ಮನುಷ್ಯ ಒಳಗೆ ಅದಕ್ಕೆ ಕುದ್ದು ಆ ರೀತಿ ಹೊರಗಡೆ ಹಾಕ್ಕೊಂಡಿರಬಹುದು. ಅವರು ಆ ರೀತಿ ಲೈವ್ ಮಾಡಿದ ಮಾರನೇ ದಿವಸ ಮೈಸೂರಿನ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಳೆ ಎಮ್ ಎಲ್ ಎಗಳು ಎಲ್ಲ ಸೇರಿ ಗ್ರೀನ್ ಹೆರಿಟೇಜ್ ಹೋಟೆಲಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನು? ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ನಮ್ಮಲ್ಲಿ ಯಾರೇ ಕ್ಯಾಂಡಿಡೇಟ್ ಕೊಟ್ಟರು ಅವ್ರನ್ನ ಗೆಲ್ಲಿಸ್ಕೊಂಬರೋದು ನಮ್ಮ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ, ಅದು ಉತ್ತರದಾಯಿತ್ವ ಅಂತ. ಸ್ವಾಮಿ, ಅದಕ್ಕೆ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತೀರಿ? ನಿಮ್ಮ ಜವಾಬ್ದಾರಿ ತಾನೇ. ಯಾರೇ ನೀವು ಹೇಳಿದ್ರಿ, ಪ್ರತಾಪ್ ಸಿಂಹ ಹೊಸದಾಗಿ ಬಂದಾಗ ಅವ್ರನ್ನ ನಾವು ಇಲ್ಲಿ ನಿಲ್ಲಿಸಿ ಓಡಾಡಿ ಮಾಡಿ ಗೆಲ್ಲಿಸಿದ್ದೀವಿ, ಯಾರೇ ಬಂದರೂ ನಾವು ಗೆಲ್ಲಿಸ್ತೀವಿ ಅಂದರೆ ಪರೋಕ್ಷವಾಗಿ ನೀವು ಹೇಳ್ತಾ ಇರೋದೇನು? ಪ್ರತಾಪ್ ಸಿಂಹ ಇಲ್ಲದೆ ಹೋದರೂ ಯದುವೀರವ್ರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ಕೊಂಬರ್ಬೇಕು. ಹೌದು, ಯಾರಿಲ್ಲ ಅಂತ ಹೇಳಿದ್ರು? ನೀವು ಗೆಲ್ಲಿಸ್ಕೊಂಬರ್ಬೇಕು. ನೀವೇನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಂಬರೋಕ್ಕಾಗತ್ತಾ? ನೀವು ಬಿ ಜೆ ಪಿಯವ್ರನ್ನೇ ಗೆಲ್ಲಿಸ್ಕೊಂಬರ್ಬೇಕು. ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅದು. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಯಾಕೆ ಮಾಡಿರಿ? ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಹೇಗೆ ನಾವೆಲ್ಲ ಸುಸಂಘಟಿತರಾಗಿದ್ದೇವೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಅಂತ ನಿಮಗೆ ತೋರಿಸ್ಕೋಬೇಕಾಗಿತ್ತು. ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ನಿಮ್ಮ ಹತ್ರ ತಾಕತ್ತಿರಲಿಲ್ಲ. ಎಲ್ಲಿ ಅಪ್ಪಿತಪ್ಪಿ ಇದೇ ಪ್ರತಾಪ್ ಸಿಂಹ ಟಿಕೆಟ್ ತೆಗೆದುಕೊಂಡು ಬಂದುಬಿಡ್ತಾರೋ ಅನ್ನುವಂಥ ಆತಂಕ ಒಂದು ಕಡೆ ಇತ್ತು, ಮತ್ತೊಂದು ಕಡೆ ಇಲ್ಲ, ಯದುವೀರಿಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥ ಅಚಲವಾದಂಥ ವಿಶ್ವಾಸ ಇತ್ತು. ಅದಕ್ಕೆ ಅಡ್ಡುಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದೀರಿ. ಒಬ್ಬೊಬ್ಬರು ನನಗೆ ಟಿಕೆಟ್ ಸಿಗದೆ ಇದ್ದಾಗ ಹೇಗೆ ತ್ಯಾಗ ಅಂತ ಪ್ರತಾಪ್ ಸಿಂಹ ಹೇಳಿದ್ರು, ಹಾಗೆ ಅವರು ಟಿಕೆಟ್ ಸಿಗದೆ ಇದ್ದಾಗ ತ್ಯಾಗ ಅಂತ ಪರಿಭಾವಿಸಬೇಕು ಅಂತ ರಾಮದಾಸ್ ಹೇಳಿದರು. ಸರಿಯಾದ ಮಾತು, ಯೋಗ್ಯವಾದ ಮಾತು. ಇಲ್ಲ ಅಂತ ಯಾರು ಹೇಳ್ತಾರೆ? ಖಂಡಿತವಾಗಿ ಹೇಳ್ತಾರೆ. ಆಮೇಲೆ ಅಲ್ಲಿ ಬಂದು ಇದ್ದಕ್ಕಿದ್ದ ಹಾಗೆ ನಾಗೇಂದ್ರ ಅವರ ವ್ಯಕ್ತಿಗತವಾದಂಥ ಆಲೋಚನೆ ಶುರುವಾಗುತ್ತೆ. ಪ್ರಶ್ನೆಗಳು, ಅವರ ಸೋಲಿಗೆ ಕಾರಣವೇನು ಅನ್ನುವಂಥ ಮಾತುಗಳು ಶುರುವಾಗ್ತವೆ. ಅಂದರೆ ನಿಮ್ಮ ಪತ್ರಿಕಾಗೋಷ್ಠಿ ನಿಮ್ಮ ಒಳಗಡೆ ಇರುವ ಕೆಸರನ್ನು ಪ್ರತಾಪ್ ಸಿಂಹ ಅವರ ಮೇಲೆ, ಪ್ರತಾಪ್ ಸಿಂಹ ಹತ್ತಿರ ಇರುವಂಥ ಕೆಸರನ್ನು ನಿಮ್ಮ ಮೇಲೆ ಎರಚಲಿಕ್ಕೆ ಮಾಡಿಕೊಂಡಂಥ ವೇದಿಕೆಯ. ಅಂದರೆ ನೀವೆಲ್ಲ ಸಮಷ್ಟಿ ಪ್ರಜ್ಞೆಯಿಂದ ರಾಜಕಾರಣಕ್ಕೆ ಬಂದವರಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೋಗುತ್ತೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗತ್ತೆ, ಸಿಗಲ್ಲ, ಸಿಗಲಿಲ್ಲ, ಅದೆಲ್ಲ ಏನು ರಾಜಕಾರಣದಲ್ಲಿ ಏನು ಬೇಕಾದರೂ ಸಾಧ್ಯ ಆಗತ್ತೆ. ಅಂಥವ್ರು ಮೇಲ್ಗಡೆ ಇದ್ದವರು ಕೆಳಗಡೆ ಪ್ರಪಾತಕ್ಕೆ ಬೀಳ್ತಾರೆ. ಹಿಮಾಲಯದ ಶೃಂಖಲೆಯಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ಪ್ರಪಾತಕ್ಕೆ ಬೀಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಇತಿಹಾಸ ಅಂತ ಸಾವಿರಾರು ಘಟನೆಗಳನ್ನು ಹೇಳುತ್ತೆ. ಆದರೆ ನಿಮ್ಮ ವ್ಯಕ್ತಿತ್ವ, ನೀವು ನಡೆದುಕೊಳ್ಳುವ ರೀತಿ ಇವೆಲ್ಲವೂ ಕೌಂಟ್ ಆಗ್ತಾವಲ್ವಾ? ಅಂದರೆ ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವ ಭಾರತೀಯ ಜನತಾ ಪಕ್ಷ ಒಳ್ಳೊಳ್ಳೆ ಚಾರಿತ್ರ್ಯವುಳ್ಳಂಥ ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು, ಕ್ಷಮತ್ವ ಇರುವಂಥವ್ರನ್ನ ಹುಡುಕಬೇಕು, ಯಾರು ಈ ದೇಶಕ್ಕಾಗಿ ತುಡಿಯಬಲ್ಲರು ಅಂಥವರನ್ನು ಕರ್ಕೊಂಬಂದು ಈ ನಮ್ಮ ಸಮಾಜ ಕಾರಣದಲ್ಲಿ ಇಳಿಸಬೇಕು ಅಂತ ಹಪಹಪಿಸುತ್ತೋ ತುಡಿಯತ್ತೋ ಅಂಥ ಕ್ಯಾಂಡಿಡೇಟ್ಗಳು ಇವತ್ತು ಚುನಾವಣಾ ಕಣದಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡತ್ತೆ. ಹಾಳೂರಲ್ಲಿ ಉಳಿದವನೇ ಗೌಡ ಅಂತ ನಮ್ಮಲ್ಲೊಂದು ಗಾದೆ ಮಾತಿದೆ. ಜಾತಿವಾರು ಹೋಗಬೇಡಿ, ಗೌಡ ಅಂದ ತಕ್ಷಣ ಒಕ್ಕಲಿಗ ಅಂತ ಪರಿಭಾವಿಸಬೇಡಿ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರಿಗೂ ಗೌಡ್ರ ಅಂತ, ಗೌಡರು ಅಂತ ಕರೀತಾರೆ. ಹಾಗೇ ಕರ್ನಾಟಕದ ರಾಜಕಾರಣ ಇದೆಯಲ್ಲ, ಕರ್ನಾಟಕದ ಬಿ ಜೆ ಪಿ ಇದೆಯಲ್ಲ, ಇದು ಹಾಳೂರಲ್ಲಿ ಉಳಿದವನೇ ಗೌಡ ಅನ್ನುವಂಥ ಸ್ಥಿತಿಗೆ ಬಂದಿದೆ. ಯಾರ್ಯಾರು ಗೌಡ್ರು ಅಂತ ಉಳ್ಕೊ ಬೀಗ್ತಾ ಇದ್ರೋ ಅವ್ರನ್ನೆಲ್ಲ ಮನೆಗೆ ಕಳಿಸುವಂಥ ಕೆಲಸ ಷಡ್ಯಂತ್ರ ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ನರೇಂದ್ರ ಮೋದಿಯವರು ಈ ದೇಶವನ್ನು ಹೇಗಾದರೂ ಮಾಡಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಂತ ಹಪಹಪಿಸ್ತಾರೆ. ಎಂಥ ದುರಂತ, ಎಂಥ ವಿರೋಧಾಭಾಸ ನೋಡಿ. ಈ ಲಿಸ್ಟ್ ನೋಡಿದ ತಕ್ಷಣ ನನಗೆ ಅನಿಸಿದ್ದೇನು ಗೊತ್ತಾ? ಇಂಥವ್ರನ್ನೆಲ್ಲ ಲಿಸ್ಟಲ್ಲಿ ಹಾಕ್ಲಿಕ್ಕೋಸ್ಕರ ನರೇಂದ್ರ ಮೋದಿ ಇಷ್ಟೆಲ್ಲ ಕಷ್ಟಪಡಬೇಕಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.